ಕಾವೇರಿಯಿಂದ ನಮಗೆ 19 ಡಿ ಎಂ ಸಿ ಏನೋ ವಾಟರ್ ಬರ್ತದೆ, ಅದರಲ್ಲಿ 38% ಲೀಕೇಜ್ ತೋರಿಸ್ತಾರೆ. ಸೊ ಈ 38% ಲೀಕೇಜ್ ಏನಿದೆ, ನೀವು ಲೀಕೇಜ್ ಅನ್ನೋ ಹೆಸರಲ್ಲಿ ಬಿಲ್ಡರ್ಗಳಿಗೆ ಮಾರ್ಕೊಳ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ಜನಗಳನ್ನು ರಾಜಕಾರಣಿಗಳು ಕುಡಿಯೋ ನೀರಿನ ಹೆಸರಲ್ಲಿ ಗುಹೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೇಸಲ್ಲಿ ಅಪ್ರಾಕ್ಸಿಮೇಟ್ ಆಗಿ 2 ಲಕ್ಷ ಜನ ಪ್ರತಿ ವರ್ಷ ಆಕ್ಸಿಡೆಂಟಿಂದ ಸಾಯ್ತಾ ಇದ್ದಾರೆ. ಕಳಪೆ ಮಟ್ಟದ ನ್ಯಾಷನಲ್ ಹೈವೇಗಳನ್ನು ಮಾಡಿ ಇಂಥ ಟೋಲ್ ಗೇಟ್ ರಸ್ತೆ ಅನ್ನೋ ಮಾಫಿಯಾಗಳನ್ನು ಸರ್ಕಾರ ಹುಟ್ಟಾಕಿದೆ. ನಮ್ಮ ದೇಶದ ಭ್ರಷ್ಟ ರಾಜಕಾರಣಿಗಳು ಈ ಒಂದು ಟೋಲ್ ಗೇಟ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿಕೊಂಡು ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಿನಲ್ಲಿ 1.7 ಲ್ಯಾಕ್ಸ್ ಬೋರ್ವೆಲ್ಸ್ ಇದೆ. ನಮಗೆ ಸೋರ್ಸ್ ವಾಟರ್ ಸೋರ್ಸ್ ಬರೋದು ನಮಗೆ ಕಾವೇರಿಯಿಂದ ಸೋರ್ಸ್ ಬರೋದಾಯ್ತು. ಒಂದು ಕಾವೇರಿಯಿಂದ ನಮಗೆ 19 ಡಿ ಎಂ ಸಿ ಏನೋ ವಾಟರ್ ಬರ್ತದೆ, ಅದರಲ್ಲಿ 38% ಲೀಕೇಜ್ ತೋರಿಸ್ತಾರೆ. ಸೊ ನನ್ನ ಅನಲೈಸೇಷನ್ನು ನಮ್ಮ ರಿಸರ್ಚ್ ಪ್ರಕಾರ ಆ್ಯಕ್ಚುಲಿ ಅದು ಲೀಕೇಜ್ ಅಲ್ಲ. ಬೆಂಗಳೂರಲ್ಲಿ ಕುಡಿಯೋರಿಗೆ ನೀರಿಗೆ ಶಾರ್ಟೇಜ್ ಇದೆ, ಆದರೆ ಬಿಲ್ಡರ್ಗಳಿಗೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಇಲ್ಲ. ಸೊ ನನಗೇನಿಸುತ್ತೆ, ಈ 38% ಲೀಕೇಜ್ ಏನಿದೆ, ಇಟ್ಸ್ ಪ್ಯೂರ್ಲಿ BWSSP ಅಧಿಕಾರಿಗಳು ಲೀಕೇಜ್ ಅನ್ನೋ ಹೆಸರಲ್ಲಿ ಬಿಲ್ಡರ್ಗಳಿಗೆ ಮಾರ್ಕೊಳ್ತಾ ಇದ್ದಾರೆ. ಆಮೇಲೆ ನಾನು ಯಾಕಿಷ್ಟು ಗಟ್ಟಿಯಾಗಿ ಬಿಲ್ಡರ್ಗಳು ತಗೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ ಅಂತಂದರೆ, ಬೆಂಗಳೂರಿನ ಕಟ್ಟಡಗಳಿಗೆ, ಕರ್ನಾಟಕದಲ್ಲಿರೋ ಕಟ್ಟಡಗಳಿಗೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರನ್ನು ಉಪಯೋಗಿಸಬಾರ್ದು ಅಂತ 2 ವರ್ಷದ ಮುಂಚೆ ಒಂದು ಕಾನೂನು ಬಂತು. ಇದುವರೆಗೂ ಅದು ಲಾಗೂ ಆಗಿಲ್ಲ. ಆಮೇಲೆ ಪಿಂಕ್ ಟ್ಯಾಂಕರಲ್ಲಿ KC ವ್ಯಾಲಿನಲ್ಲಿ ರೀಸೈಕಲ್ಡ್ ವಾಟರ್ನ ಬಿಲ್ಡರ್ಗಳು ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕು ಅಂತ. ಇದುವರೆಗೂ ಒಬ್ಬ ಬಿಲ್ಡ್ರು ಸಹ ರೀಸೈಕಲ್ಡ್ ವಾಟರ್ ಯೂಸ್ ಮಾಡ್ತಾ ಇಲ್ಲ. ಹಂಗಂದ್ರೆ ಕುಡಿಯೋ ನೀರನ್ನ ಬಿಲ್ಡರ್ ಯೂಸ್ ಮಾಡ್ತದಾನೆ, ಕುಡಿಯೋ ನೀರಿಗೆ ಜನ ಹಾಹಾಕಾರ ಆಗ್ತಾ ಇದೆ. ಇಟ್ಸ್ ನಥಿಂಗ್ ಬಟ್ ಜನಗಳನ್ನು ರಾಜಕಾರಣಿಗಳು ಕುಡಿಯೋ ನೀರಿನ ಹೆಸರಲ್ಲಿ ಗುಹೆ ಮಾಡ್ತಾ ಇದೆ. ಟೋಲ್ ಗೇಟ್ಗಳನ್ನ ಹಾಕಿ ಜನರಿಗೆ ಹಗಲಲ್ಲಿ ಮೋಸ ಮಾಡ್ತಾ ಇದೆ ಸರ್ಕಾರ. ಒಂದು ಆರ್ಗನೈಸ್ಡ್ ಲೂಟು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವುದೇ ಒಂದು ವೆಹಿಕಲ್ಲು ರಸ್ತೆಗಳ ಮೇಲೆ ಓಡಲಿಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಸ್ತೆ ತೆರಿಗೆ ಅಂತ ಸಂಗ್ರಹ ಮಾಡುತ್ತೆ. ವೆನ್ ವಿ ಬೈ ದ ವೆಹಿಕಲ್, ಹೊಸ ವೆಹಿಕಲ್ ತೊಗೊಂಡಾಗ ರೋಡ್ ಟ್ಯಾಕ್ಸನ್ನು 10-20% ನಾವು ಕಟ್ತೀವಿ. ಜೊತೆಯಲ್ಲಿ ಕಮರ್ಷಿಯಲ್ ವೆಹಿಕಲ್ಗೆ every 3 months ನಾವು ಕಟ್ತೀವಿ. ಇಷ್ಟೆಲ್ಲ ಕಟ್ಟಿದ ಮೇಲೂ ಪೆಟ್ರೋಲ್ ಮೇಲೆ 300% ತೆರಿಗೆ, ಪೆಟ್ರೋಲಲ್ಲಿ ಆಯಿತು ಎಜುಕೇಷನ್ ಸೆಸ್ಸನ್ನು ಹಾಕ್ತಾರೆ, ಮತ್ತು ರೋಡ್ ಮೇಂಟೆನೆನ್ಸ್ 8% ಸೆಸ್ಸನ್ನು ಹಾಕ್ತಾರೆ. ಇಷ್ಟೆಲ್ಲ ಹಾಕಿದ ಮೇಲೂ ಟೋಲ್ ಗೇಟ್ಗಳನ್ನ ಹಾಕಿ ಜನರಿಗೆ ಹಗಲಲ್ಲಿ ಮೋಸ ಮಾಡ್ತಾ ಇದೆ ಸರ್ಕಾರ. ಇಫ್ ಐ ಆಮ್ ನಾಟ್ ರಾಂಗ್, ವಾಜಪೇಯಿ ಸರ್ಕಾರ ಈ ಒಂದು ಸ್ಕೀಮನ್ನು ತೊಗೊಂಬಂದಿದ್ದು. ಜನರು ಗೊತ್ತಿಲ್ಲ ಪಾಪ, ಅವರು ಅವತ್ತು ಈ ಒಂದು ನ್ಯಾಷನಲ್ ಹೈವೇಗಳನ್ನು ಓಪನ್ ಮಾಡಿದ್ದು ಸ್ಪೀಡಾಗಿ ಹೋಗೋಕ್ಕೋಸ್ಕರ. ಆಮೇಲೆ ಆಕ್ಸಿಡೆಂಟ್ ಫ್ರೀ ನ್ಯಾಷನಲ್ ಹೈವೇಸ್ ಅಂತಂದರು. ಇವತ್ತು ಇವ್ರು ಮಾಡಿರೋ ಅಂಥ ಟೋಲ್ ಗೇಟ್ ಕಟ್ತಾ ಇರೋಂಥ ನ್ಯಾಷನಲ್ ಹೈವೇಸಲ್ಲಿ ಅಪ್ರಾಕ್ಸಿಮೇಟ್ ಆಗಿ 2 ಲಕ್ಷ ಜನ ಪ್ರತಿ ವರ್ಷ ಆಕ್ಸಿಡೆಂಟಿಂದ ಸಾಯ್ತಾ ಇದ್ದಾರೆ. ದಿಸ್ ನಾಟ್ ಮೈ ರಿಪೋರ್ಟ್ ಆ್ಯಂಡ್ ಇಟ್ಸ್ ಅ ರಿಪೋರ್ಟ್ ಏನೋ ಗಿವನ್ ಬೈ ದ ಗೌರ್ಮೆಂಟ್ ಇಟ್ ಸೆಲ್ಫ್. ಸೆಂಟ್ರಲ್ ಕ್ರೈಮ್ ಬ್ಯೂರೋ ಏನಿದೆ ಆ ರಿಪೋರ್ಟ್ಸಿನ ಡಾಟಾ ಪ್ರಕಾರ ಹೇಳುತ್ತೆ, ವರ್ಷಕ್ಕೆ ಕಡಿಮೆ ಅಂದರೂ 1.5 ಲಕ್ಷ ಜನ ನ್ಯಾಷನಲ್ ಹೈವೇಸ್ ಸಾಯ್ತಾರೆ. ಕಾರಣ ಏನು ಅಂತ, ಟೋಲ್ ಗೇಟ್ಗೆ ಹಣ ಕೊಟ್ಟು ಈ ಮಾಫಿಯಾಗಳಿಗೆ ಕಳಪೆ ಮಟ್ಟದ ನ್ಯಾಷನಲ್ ಹೈವೇಗಳನ್ನು ಮಾಡಿ ಅದಕ್ಕೆ ನೀವು ನಂಬ್ತಿರೋ ಇಲ್ಲೋ, ಸ್ಟ್ರೀಟ್ ಲೈಟ್ಸ್ ಇಲ್ಲ, ರಿಫ್ಲೆಕ್ಟರ್ಸ್ ಇಲ್ಲ, ಟೋಯಿಂಗ್ ವೆಹಿಕಲ್ಸ್ ಇಲ್ಲ, ಆ್ಯಂಬುಲೆನ್ಸ್ ಇಲ್ಲ, ಆಮೇಲೆ ಯಾರಾದರೂ ಸತ್ತರೆ ನೋಡೋರಿಲ್ಲ. ಇಂಥ ಟೋಲ್ಗೇಟ್ ರಸ್ತೆ ಅನ್ನೋ ಮಾಫಿಯಾಗಳನ್ನು ಸರ್ಕಾರ ಹುಟ್ಟಾಕಿದೆ. ಜನರು ವಿಧಿ ಇಲ್ಲದರೆ ಅದನ್ನು ಅನುಭೋಗಿಸ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಟೈಮ್ ಯಾವ್ದಾದ್ರು ಒಳ್ಳೆ ಸರ್ಕಾರ ಬಂದರೆ ಈ ಟೋಲ್ ಗೇಟ್ ಮುಕ್ತವಾಗಿ, ಐ ಥಿಂಕ್ ಪ್ರೈವೇಟೈಸೇಷನ್ ಆಫ್ ನ್ಯಾಷನಲ್ ಹೈವೇಸ್ ಆಗಿದೆ. ಅಕಸ್ಮಾತ್ ನಾಳೆ ದಿವಸ ನಮ್ಮಂಥವ್ರೇನಾದರೂ ಅಧಿಕಾರಕ್ಕೆ ಬಂದರೆ ವಿ ವಿಲ್ ನ್ಯಾಷನಲೈಸ್ ದಿಸ್. ದ ಗೌರ್ಮೆಂಟ್ ಶುಡ್ ಟೇಕ್ ಓವರ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಮೇಕ್ಸ್ ರೋಡ್ಸ್ ಫ್ರೀ ಟು ಪಬ್ಲಿಕ್. ಸಿ ವಾಟ್ ಈಸ್ ಇಟ್ಸ್, ಅಲ್ಟಿಮೇಟ್ಲಿ ನೀವು ಕಾಸು ಕೊಡ್ತಾ ಇದ್ರಿ, ಈಗ ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ. ದೇ ಇಸ್ ನೋ ಡಿಫ್ರೆನ್ಸು. ಹಂಗಂದ ಮಾತ್ರಕ್ಕೆ ನೀವು ಫಾಸ್ಟ್ಯಾಗಲ್ಲಿ ಹೋಗಿದ್ದ ಮಾತ್ರಕ್ಕೆ ಯಾವುದೇ ರೋಡಲ್ಲಿ ರಿಫ್ಲೆಕ್ಟರ್ಸ್ ನಿಮಗೆ ಸಿಗಲ್ಲ. ರಾತ್ರಿ ಹೊತ್ತು ನೀವೇನಾದರೂ ಸಿಕ್ಕಾಕೊಂಡ್ರೆ, ಅಕಸ್ಮಾತ್ ಕತ್ತಿನ ಸಿಕ್ಕಾಕೊಂಡ್ರೆ ಅಲ್ಲಿ ನೀವು ಆಕ್ಸಿಡೆಂಟ್ ಆಗಿ ಸಾಯೋದು ಜಾಸ್ತಿ. ಆಮೇಲೆ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ಸ್ ನಿಂತಿಲ್ಲ. ಆಮೇಲೆ ಟೋಲ್ ಗೇಟ್ಗಳಲ್ಲಿ ಕೊನೆಯ ಪಕ್ಷ ಕಂಪ್ಲೇಂಟ್ ಕೊಡಬೇಕಾದ್ರೆ ವಿತಿನ್ 3 ಮಿನಿಟ್ಸ್ ದ ವೆಹಿಕಲ್ ಹ್ಯಾಸ್ ಟು ಕ್ಲಿಯರ್. 3 ನಿಮಿಷದಲ್ಲಿ ನಿಮ್ಮ ವೆಹಿಕಲ್ ಕ್ಲಿಯರ್ ಆಗಬೇಕು, ಇಲ್ಲ ಅಂತಂದರೆ ಫ್ರೀಯಾಗಿ ಕಳಿಸ್ಬೇಕು. ಆ ಮೆಕ್ಯಾನಿಸಮ್ನ ರಿಪೋರ್ಟ್ ಮಾಡಲಿಕ್ಕೆ ಟೋಲ್ ಗೇಟ್ಗಳಲ್ಲಿ ಒಂದು ಮೆಕ್ಯಾನಿಸಮ್ ಸಹ ಇಲ್ಲ, ಒಬ್ಬ ಪಬ್ಲಿಕ್ ರಿಲೇಷನ್ ಆಫೀಸರ್ ಸಹ ಇಲ್ಲ. ಇಟ್ಸ್ ಪ್ಯೂರ್ಲಿ ಮಾಫಿಯಾಸ್ ಆರ್ ರನ್ನಿಂಗ್. ಈ ಒಂದು ಕಂಪನಿಗಳನ್ನು ಓಪನ್ ಮಾಡಿಕೊಂಡು ಮೋಸ್ಟ್ಲಿ ನಮ್ಮ ದೇಶದ ಭ್ರಷ್ಟ ರಾಜಕಾರಣಿಗಳು ಈ ಒಂದು ಟೋಲ್ ಗೇಟ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿಕೊಂಡು ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಚಿನ್ನದ ರಸ್ತೆ ಅಂತ ಪ್ರಚಾರ ಮಾಡಿ ಸರ್ಕಾರಗಳು ಬಂದಂಥ ಸರ್ಕಾರಗಳು ಚಿನ್ನದ ರಸ್ತೆ ಅದು ಕೊಡಲಿಲ್ಲ, ಗುಂಡಿ ರಸ್ತೆಗಳನ್ನು ಕೊಟ್ಟರು. ಫೊಗೆಡೆ ಬಟ್ ಗುಂಡಿಗಳೆಲ್ಲ ಹೆಂಗೋ ಬದುಕಿ ಹೋಗ್ಬೋದು. ಮೊನ್ನೆ ರೀಸೆಂಟಾಗಿ ಇಂಡಿಯನ್ಸ್ ಆಫ್ ಸೈನ್ಸ್ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದೆ. ಇಟ್ಸ್ ಈಸ್ ಮೋಸ್ಟ್ ಆಫ್ ದ ಕರ್ನಾಟಕದ ಮೀನ್ ಐ ಥಿಂಕ್ ಲ್ಯಾಂಡ್ ಮೀನ್ ವಾಟರ್ ಏನಿದೆ, ಗ್ರೌಂಡ್ ವಾಟರ್ ಏನಿದೆ, ಕಂಪ್ಲೀಟ್ಲಿ ಯುರಿಯಾನಿಯಮಿಂದ ಕೂಡಿದೆ, ವಿಷದಿಂದ ಕೂಡಿದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳ್ತು. ಆ್ಯಸ್ ಪರ್ WHO 36 ಆ ಕ್ವಾಂಟಮ್ ಇರಬೇಕಂತೆ, 1000 ಕ್ರಾಸ್ ಮಾಡಿದೆ. ಸೊ ಸರ್ಕಾರ, BWSSB ವ್ಯವಸ್ಥೆ, ಮುನ್ಸಿಪಾಲ್ಟಿ ಬೆಂಗಳೂರಿನ ಜನರಿಗೆ ಯುರಾನಿಯಮ್ ಅನ್ನೋ ವಿಷದ ನೀರನ್ನು ಕುಡಿಸ್ತಾ ಇದೆ. ಕಾರಣ ಅದಕ್ಕೆ BBMP ಅವರೇ. ಕಾರಣ ಏನು ಅಂತಂದರೆ, ಬೆಂಗಳೂರಿನ ಕಸವನ್ನು
ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನ ಕಸದ ಮಾಫಿಯಾ ಕಡೆ ತೊಣಗಿ ಬಿಸಾಕ್ತಾ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಕಸದ ಗುಡ್ಡೆಗಳು ಬೆಳೀತಾ ಇದೆ. ಗುಡ್ಡೆಗಳು ಬೆಳೆದಂಗೆಲ್ಲ ಆ ಬೆಳೆದಂಥ ಗುಡ್ಡೆ ಮೇಲೆ ಮಳೆ ಬೀಳುತ್ತೆ, ಆ ವಿಷದ ನೀರು. ವಾಟ್ ದೇ ಆರ್ ಥ್ರೋಯಿಂಗ್ ಇಸ್ ಇಂಡಸ್ಟ್ರಿಯಲ್ ವೇಸ್ಟ್, ದೇ ಆರ್ ಥ್ರೋಯಿಂಗ್ ಬಯೋಕಾನ್ ವೇಸ್ಟ್, ಅನಿಮಲ್ ವೇಸ್ಟ್, ಆಮೇಲೆ ಹ್ಯೂಮನ್ ವೇಸ್ಟ್, ಮೆಡಿಕಲ್ ವೇಸ್ಟ್, ಐ ಮೀನ್ ಏರ್ಪೋರ್ಟ್ ವೇಸ್ಟ್, ಈ ಥರ ಎಲ್ಲ ವಿಷಯಗಳನ್ನು ತೊಗೊಂಡೋಗಿ ರೀಸೈಕಲ್ ಮಾಡಬೇಕಾದಂಥ ಸರ್ಕಾರ ಮಾಫಿಯಾಗಳಿಗೆ ಬಗ್ಗಿ ತೊಗೊಂಡೋಗಿ ಕಸವನ್ನು ಬಿಸಾಕ್ತಾ ಇದೆ. ಅದೇ ಕಸ ಇವತ್ತು ವಿಷವಾಗಿ ಜನರಿಗೆ ಅದೇ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಇದೆ. ಆ್ಯಂಡ್ ದಟ್ ಈಸ್ ಅ ರೀಸನ್ ಏನೋ ವಿ ಆರ್ ಬಿಕಮ್ ಎ ಜಸ್ಟ್ ಎ ಪ್ರಾಡಕ್ಟ್ ಫಾರ್ ಆನ್ ಹಾಸ್ಪಿಟಲ್. ಇವತ್ತು ನೋಡಿ, ಅಪ್ಪು ಅವರು ಇವತ್ತಿದ್ರು ನಮ್ಮ ಮನೆಯಲ್ಲ ಬಿಟ್ಟು ಹೋಗ್ಬಿಟ್ರು. ನಾನು ವಿ ನೆವರ್ ಥಾಟ್ ಅಪ್ಪು ವಿಲ್ ಲೀವ್ ಸೋ ಅರ್ಲಿ. ನಮಗೆ ಇಷ್ಟು ಜಲ್ದಿ ಪುನೀತ್ ಅವ್ರು ನಮ್ಮ ಮನೆಯಲ್ಲ ಬಿಟ್ಟು ಹೋಗ್ತಾರಂತ ನಮಗೇನೂ ಅನಿಸ್ತಿಲ್ಲ. ಅಂದರೆ ಇನ್ಫ್ಯಾಕ್ಟ್ ನನಗೆ ನಾನು ಯಾವ್ರಿಗೆ ಯಾವತ್ತೂ ನಾನು ಹತ್ತಿಲ್ಲ. ಇನ್ಫ್ಯಾಕ್ಟ್ ಅವ್ರು ಸಾವಾಗಿದೆ ಅಂತ ನನ್ನ ಸ್ನೇಹಿತರಾದಂಥ ಪ್ರಿಯ ಅವ್ರು ಫೋನ್ ಮಾಡಿದಾಗ ನನ್ನ ಕಣ್ಣಲ್ಲಿ ಆಟೋಮೆಟಿಕ್ ನೀರು ಬಂತು. ಐ ವಾಸ್ ಡ್ರೈವಿಂಗ್ ರೈಡಿಂಗ್ ದ ಬೈಕ್. ಈಸ್ ಎ ಜಮ್ ಆಫ್ ಪರ್ಸನ್, ನೋ ದೇ ಇಸ್ ನೋ ಕಂಪ್ಯಾರಿಷನ್. ಆಮೇಲೆ ನಾನು ಇವತ್ತು ಅಷ್ಟೇ, ಅವ್ರು ಸಾವಾದ್ಮೇಲೆ ನಾವು ಅವ್ರಿಗೆ ಹತ್ರ ಆಗ್ಬಿಟ್ರಿ. ಅವ್ರು ಬದುಕಿದ್ದಾಗ ನಾವು ಏ ಇರಲಿ ಬಿಡು, ಒಬ್ಬ ರಾಜ್ಕುಮಾರ್ ಅವರ ಮಗ ಅಂತ ನಾವು ನೋಡ್ತಾ ಇದ್ವಿ. ಬಟ್ ಅವರು ಸತ್ತ ನಂತರ ಅವ್ರು ಮಾಡಿದಂಥ ಕಾರ್ಯಗಳು, ಅವ್ರು ಮಾಡಿದಂಥ ಫಿಲಮ್ಗಳು, ಅವ್ರ ಫಿಲಮಲ್ಲಿ ಕೊಟ್ಟಂಥ ಮೆಸೇಜ್ಗಳು, ಅವರ ಫ್ಯಾಮಿಲಿ ದೊಡ್ಡ ಮನೆ ಅಂತಾರೆ. ನಿಜವಾಗಲೂ ಅವ್ರು ಮಾಡಿರುವಂಥ ಕಾರ್ಯ ವಿಚಾರ ಹೇಳಿದಾಗ ದೊಡ್ಡ ಮನೆ ಮಕ್ಕಳು ಅಂತ ನಾವು ಕರಿಬೇಕಾಗುತ್ತೆ. ನಿಜವಾಗ್ಲೂ ದೊಡ್ಡ ಮನೆ ಆ ರಾಜ್ಕುಮಾರು ರಾಜ್ಕುಮಾರ್ ಅವರು ದೊಡ್ಡ ಒಂದು ಕರ್ನಾಟಕಕ್ಕೆ ಒಂದು ಡೈಮಂಡ್ ಇದ್ದಂಗೆ. ಆ ಡೈಮಂಡ್ ಜೊತೆಯಲ್ಲಿ ಇವರು ಕೂಡ ಮುತ್ತುಗಳೇ. ಐ ಥಿಂಕ್ ವಿ ಲಾಸ್ಟ್ ಒನ್ ಫ್ಯಾಮಿಲಿ ಪರ್ಸನ್. ಇಟ್ ಈಸ್ ನಾಟ್ ಎ ಲಾಸ್ ಫಾರ್ ರಾಜ್ಕುಮಾರ್ ಅವರ ಮನೆಗಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ಅಭಿಮಾನ ಭಂಗಕ್ಕೆ ನಮ್ಮ ಫ್ಯಾಮಿಲಿ ಪರ್ಸನ್ನ ಕಳ್ಕೊಂಡಂಥ ನೋವು ನಮ್ಮೆಲ್ಲರಿಗೂ ಇದೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಈವನ್ ಟುಡೇ ನಾನು ಕರ್ನಾಟಕದ ಲೆಂತ್ ಆ್ಯಂಡ್ ಬ್ರೆತ್ ಓಡಾಡ್ಬಿಟ್ಟಿದ್ದೀನಿ. ನಾನು ದಾವಣಗೆರೆಯಲ್ಲಿ ಯಾವುದೊಂದು ಕುಗ್ರಾಮಕ್ಕೆ ಹೋಗಿದ್ದೆ ಜಸ್ಟ್ ವಾಕಿಂಗ್. ಅಲ್ಲಿ ಯಾವುದೊಂದು ಸ್ಕ್ಯಾಮ್ ಆಗಿತ್ತು. ನಾವು ಹಂಗೆ ಅಪ್ಪು ಅವ್ರ ಬಗ್ಗೆ ಮಾತಾಡ್ಕೊಂತೆ. ಅಪ್ಪು ಅವರು ಬ್ಯಾನರ್ಸ್ ಎಲ್ಲ ಕಡೆ ಇದೆಯಲ್ಲ ಅಂತ. ಕುಗ್ರಾಮದಲ್ಲಿ ನಾನು ದಾವಣಗೆರೆ ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದು 30 ಕಟೌಟ್ ಹಾಕಿದ್ರು. ನಾವು ಯಾರಪ್ಪ ಕಟೌಟ್, ಯಾರು ರಾಜಕಾರಣಿ ಇರಬೇಕು ಅಂತ ಅಂದ್ಕೊಂಡು ನಾವು ಹತ್ರ ಹೋದಾಗ ನಾನು ಆ್ಯಕ್ಚುಲಿ ಫೋಟೋನ ತೊಗೊಂಡೆ. ಒಂದು ಕುಗ್ರಾಮದಲ್ಲಿ ಇವತ್ತು ಕೂಡ ಪ್ರತಿ ದಿವಸ ಅವರ ಒಂದು ಕಟೌಟ್ಗೆ ಹಾರವನ್ನು ಹಾಕಿ ಪೂಜೆ ಮಾಡ್ತಾರೆ. ಕ್ಯಾನ್ ಯು ಜಸ್ಟ್ ಬಿಲೀವ್, ದೇವರನ್ನು ಪೂಜೆ ಮಾಡೋಂಥ ಜನ ಒಬ್ಬ ವ್ಯಕ್ತಿನ ಪೂಜೆ ಮಾಡ್ತಾರೆ ಅಂತಂದರೆ ಐ ಥಿಂಕ್ ಇಸ್ ಅವರ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಇಟ್ಸ್ ಅನ್ಇಮ್ಯಾಜಿನಬಲ್. ಪ್ರೈಸ್ಲೆಸ್ ವ್ಯಕ್ತಿ ಅವರು. ಆಮೇಲೆ ಇಟ್ ಅರ್ಟ್ಸ್ ದಟ್ ಏನೋ ವಿ ಹ್ಯಾವ್ ಲಾಸ್ಟ್ ಹಿಮ್ ಆ್ಯಂಡ್ ಮತ್ತೆ ಹುಟ್ಟಿ ಬರಲಿ ಅನ್ನೋ ಒಂದು ಪದ ಹೇಳಬೇಕು, ಬಟ್ ನನಗೆ ಗೊತ್ತಿಲ್ಲ. ಐ ರಿಯಲಿ ಫೀಲ್ ಸಾರಿ ಫಾರ್ ಹಿಮ್. ಸಿ, ಒಬ್ಬ ವ್ಯಕ್ತಿ ಜನಸಾಗರವನ್ನು ದಿಕ್ಕು ತಪ್ಪಿಸೋಕ್ಕೂ ಉಪಯೋಗಿಸ್ಕೊಳ್ಬೋದು, ಜನಸಾಗರವನ್ನು ತನ್ನ ಆತ್ಮದತ್ತಿಗೆ ಸೇರ್ಕೊಳ್ಳೋಕ್ಕೂ ಸಾಕ್ಬೋದು. ನೋಡಿ, ಬದುಕಿದಾಗ ಜನ ಬರೋದಲ್ಲ, ನೀನು ಸತ್ತಾಗ ತಿಂಗಳಾನ್ಗಟ್ಟಲೆ ಜನ ನಿಂತ್ಕೊಳ್ತಾರಂತಂದ್ರೆ ನಿಜವಾಗ್ಲೂ ನೀನು ಯುಗ ಪುರುಷನೇ. ಈಸ್ ಅ ಮ್ಯಾನ್ ಆಫ್ ದಟ್ ಏನೋ ಡೆಕೇಡ್. ಅಂದರೆ ಈ ಒಂದು ಯುಗಕ್ಕೆ ಅವರು ಮನುಷ್ಯರು ಅಂತ ಅನಿಸುತ್ತೆ. ಐ ಫೀಲ್ ಸಾರಿ ಫಾರ್ ಇಸ್ ವೈಫ್, ಚಿಲ್ಡ್ರನ್, ಮಕ್ಕಳು ಸಹ ಹೊರಗಡೆ ಇದ್ದರು. ಈ ಒಂದು ಗಂಟೆ ಯಾರ ಜೊತೆ ಬೇಕಾದ್ರೆ ಆಗ್ಬೋದು. ಈ ಒಂದು ಹೃದಯಹೀನವಾದಂಥ ಸ್ಥಿತಿ ಯಾರಿಗೂ ಬರಬಾರ್ದು. ಅಟ್ಲೀಸ್ಟ್ ಕರ್ನಾಟಕಕ್ಕೆ ಬರಬಾರ್ದಾಗಿತ್ತು. ವಿ ಲಾಸ್ಟ್ ಹಿಮ್ ಇಷ್ಟು ಸಣ್ಣ ಏಜಲ್ಲಿ. ಅವರನ್ನ ವಿ ಆಲ್ ಲಾಸ್ಟ್ ಹಿಮ್. ರಿಯಲಿ ಎ ಟ್ಯಾಲೆಂಟೆಡ್ ಪರ್ಸನ್. ಭಾರತ ಕಂಡ ಅತ್ಯುತ್ತಮ ನಟರಲ್ಲಿ ಪುನೀತ್ ಅವರೊಬ್ಬರು. ಅವರ ಡ್ಯಾನ್ಸಿಗೆ ಕೂಡ ನಾನು ಆ್ಯಕ್ಚುಲಿ ನಾನು ಸಾಮಾನ್ಯವಾಗಿ ನೋಡಲ್ಲ, ಬಟ್ ಟುಡೇ ಮಾರ್ನಿಂಗ್ ಆಲ್ಸೋ ಜಸ್ಟ್ ವಾಚಿಂಗ್ ಜಾಕಿ 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 ಅನ್ನೋ ಹಾಡು. ಆ ಬಾಡಿನ ಯಾವ ಥರ ಆಡಿಸ್ತಾರೆ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ನಾನು ಸೂಟ್ ಹಾಕ್ತೀನಿ. ನಾನು ಸೂಟ್ ಹಾಕಿದಾಗ ಡ್ರೈವಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅವ್ರು ಸೂಟ್ ಹಾಕೊಂಡು ಡ್ಯಾನ್ಸ್ ಆಡಿದ್ದಾರೆ. ನಾನು ಟ್ರೈ ಮಾಡಿದೆ. ಐ ಆಸ್ಕಡ್ ಸೋ ಮೆನಿ ಡ್ಯಾನ್ಸಸ್ ಸೂಟ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದಂತ. ದೇ ಟೋಲ್ಡ್ ಇಟ್ಸ್ ನಾಟ್ ಪಾಸಿಬಲ್ ಅಂತ. ಸೊ ಹಾಗಾಗಿ ಸೂಟ್ ಹಾಕೊಂಡು ಜಾಕಿ ಜಾಕಿ ಅಂತ ಹಾಡು ಹೇಳಿದ್ದಾರೆ. ವೆಲ್ ಟ್ಯಾಲೆಂಟೆಡ್. ಸೂಟ್ ಹಾಕೊಂಡು ಯಾರ ಕೈಲೂ ಓಡಾಡಲಿಕ್ಕೂ ಕಷ್ಟ ಆಗುತ್ತೆ. ಆ ಸೂಟನ್ನು ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಈಸ್ ಹ್ಯಾವಿಂಗ್ ಈಸ್ ಓನ್ ಟ್ಯಾಲೆಂಟ್. ಬಟ್ ಏನಂತಂದರೆ ನಾವೆಲ್ಲ ಎಂಥ ನತದುಷ್ಟು ಅಂತ ವಿ ಲಾಸ್ಟ್ ಇಮ್ ಇನ್ ಎ ವೆರಿ ಸ್ಮಾಲ್ ಸ್ಪ್ಯಾನ್ ಆಫ್ ಟೈಮ್. ಸಾಯ್ಬಾರ್ದಾಗಿತ್ತು ಅವರು, ಇಷ್ಟು ಜಲ್ದಿ ಹೋಗ್ಬಾರ್ದಾಗಿತ್ತು ಅನ್ನೋದು ನೋವಿದೆ. ಯಾ